ಎಷ್ಟೊತ್ತಾರ ಕೂಗವ್ರೆ? ಒಂದು 5 ನಿಮಿಷಕ್ಕೆ ಕೂಗಿದಾರೆ. ಯಾವಾಗ ಎಷ್ಟೊತ್ತಾರ? ಮೊನ್ನೆ ಆಗಿರೋದಣ್ಣ, ಮೊನ್ನೆ ಪ್ರತಿಭಟನೆ ಮಾಡ್ತಾ ಈಶ್ವರಪ್ಪನ ಹೇಳಿಕೆಗೆ ವಿರುದ್ಧವಾಗಿ, ಈಶ್ವರಪ್ಪ ಹಜಾನ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರಲ್ಲ, ಆ ವಿರುದ್ಧವಾಗಿ ಮುಸ್ಲಿಮರು ಪ್ರತಿಭಟನೆ ನಡೆಸ್ತಾ ಇದ್ರು ಶಿವಮೊಗ್ಗ DC ಕಚೇರಿ ಮುಂಭಾಗ. ಅವಾಗ ಏಕಾಏಕಿ ಮುಸ್ಲಿಮರು ಒಂದು 2-3 ಜನ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಹತ್ತಿ ಹಜಾನ್ ಕೂಗಿದ್ದಾರೆ. ಇವತ್ತಿಲ್ ಕೂಗ್ತಾ ಇದೀವಿ, ಕೂಗ ಆದ್ಮೇಲೆ ಹೇಳಿರೋದು. ಇವತ್ತಿಲ್ ಕೂಗ್ತಾ ಇದೀವಿ, ಆನಂತರ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಹೋಗಿ ನಾವು ಹಜಾನ್ ಕೂಗ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಂಥ ವಿಷಯಗಳು ಸೂಕ್ಷ್ಮವಾದ ವಿಚಾರಗಳು. ಇವತ್ತು ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳು ಪ್ರಾರಂಭ ಆಗಲಿಕ್ಕೆ BJP ಕಾಣಿದ್ದಾರೆ, ಇನ್ನೊಂದು ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ತಿಳಿಗಡಿ ಯುವಕರು ಇದ್ದಾರೆ. ಈಶ್ವರಪ್ಪನವರು ನಾನು ಹೇಳ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ಈಶ್ವರಪ್ಪನ ಹೇಳಿಕೆ ಇರಲಿ, BJPಲಿ ಇನ್ಯಾವೊಂದು ಹೇಳಿಕೆ ಇರಲಿ, ಇವತ್ತು ಅವರು ಸ್ವಲ್ಪ ಅದ್ಭುತನಲ್ಲೇ ಇರಬೇಕು. ಇವತ್ತು ಸರ್ವ ಜನಾಂಗದ ಶಾಂತಿ ತೋಟವಾಗಿ ಇರಬೇಕು ದೇಶ, ನಮ್ಮ ರಾಜ್ಯ. ಇಲ್ಲಿ ಈ ರೀತಿಯ ಒಂದು ಪ್ರಕರಣಗಳಿಗೆ ಚಿತಾವಣೆ ಮಾಡ್ತಕ್ಕಂಥವ್ರು ಯಾರೇ ಇರಲಿ, ಎರಡೂ ಗುಂಪಿನಲ್ಲಿ ಅಂಥವ್ರ ಮೇಲೆ ಕಠಿಣವಂತ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥ ಹೇಳ್ತಾರೆ.